ರಾಜ್ಯಾದ್ಯಂತ ಪಿಎಫ್ಐ ಕಾರ್ಯಕರ್ತರ ಮೇಲಿನ ದಾಳಿ ಮುಂದುವರಿತಾ ಇದೆ. ಇತ್ತೀಚೆಗಷ್ಟು ಇ ಡಿ ಅವರು ಮತ್ತೆ ಎನ್ ಐ ಎದವರೆಲ್ಲ ದಾಳಿ ಮಾಡಿದ್ರು, ಕೆಲವರನ್ನ ಬಂಧಿಸಿದ್ರು, ಕೆಲವರನ್ನ ವಿಚಾರಣೆ ಮಾಡಿದ್ರು, ಟೆರರ್ ಲಿಂಕ್ ಇದೆ ಅಂತ ಕೂಡ ಹೇಳಿದ್ರು, ಆರೋಪ ಮಾಡಿದ್ರು. ಈಗ ದೇಶಾದ್ಯಂತ ಎರಡನೇ ಹಂತದಲ್ಲಿ ಎನ್ ಐ ಎ ಮತ್ತು ಪೊಲೀಸರು ಮತ್ತೆ ದಾಳಿ ಮಾಡಿದ್ದಾರೆ. ಓಕೆ, ಉಡುಪಿ, ರಾಯಚೂರು, ಚಾಮರಾಜನಗರ, ಕಲಬುರಗಿ, ಬೆಳಗಾವಿ, ಮಂಗಳೂರು, ವಿಜಯಪುರ, ಶಿವಮೊಗ್ಗ, ಬಾಗಲಕೋಟೆ, ಧಾರವಾಡ ಸೇರಿದಂತೆ ಹಲವು ಕಡೆ ಪೊಲೀಸರು ದಾಳಿ ಮಾಡಿದ್ದಾರೆ. ತಡರಾತ್ರಿ ಎಸ್ಪೆಷಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ ಐ ಎ ಮತ್ತು ಪೊಲೀಸರು. ಇದು ದೇಶಾದ್ಯಂತ ಎರಡನೇ ಅತಿದೊಡ್ಡ ದಾಳಿ. ಹಾಗೆ ನೋಡಕ್ಕೆ ಹೋದರೆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ದಾಳಿಯಾಗಿದೆ. ಎನ್ ಐ ಎ ಪೊಲೀಸರು ಸ್ಥಳೀಯ ಪೊಲೀಸರ ಸಹಕಾರವನ್ನು ಪಡ್ಕೊಂಡು ಈ ರೀತಿಯಾದಂತಹ ದಾಳಿಯನ್ನು ಮಾಡಿದ್ದಾರೆ. ಇದು ಈಗಿನ ವಿಚಾರ ಅಲ್ಲ, ಸಿ ಎ ಎ ಎನ್ ಆರ್ ಸಿ ವಿಚಾರದಲ್ಲಿ ಯಾವಾಗ ಗಲಾಟೆ ಆಗಿತ್ತಲ್ಲ ದೇಶಾದ್ಯಂತ, ಅಲ್ಲಿಂದನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ನಿಮಗೆ ಹಲವಾರು ವಿಚಾರಗಳು ಒಂದೇ ಟಾಪಿಕ್ ಅಂತ ಅಲ್ಲ, ಅವಾಗ ಯಾರ್ಯಾರು ಗಲಾಟೆ ಮಾಡಿದ್ರು, ಏನೇನು ಮಾಡಿದ್ರು, ಅಲ್ಲಿಂದ ಹಿಡಿದು ಅದಾದ ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ, ಆಮೇಲೆ ಹಿಜಬ್ ವಿಚಾರದಲ್ಲಿ ಯಾರ್ಯಾರು ಶಾಂತಿ ಕದಡುವ ಪ್ರಯತ್ನ ಮಾಡಿದ್ರು, ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಅವರ ಆಕ್ಟಿವಿಟೀಸನ್ನು ನೋಡಿ ಇವರಿಂದ ಶಾಂತಿ ಭಂಗವಾಗುತ್ತೆ ಅನ್ನೋ ಕಾರಣಕ್ಕೆ ನಡೆದಿರೋ ಅಟ್ಯಾಕ್ ಇದು. ರಾಜ್ಯಾದ್ಯಂತ ಒಟ್ಟು 65 ಹೆಚ್ಚು ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಅಂದ್ರೆ ಮುಖಂಡರನ್ನ ಇಲ್ಲಿ ತನಕ ವಶಕ್ಕೆ ಪಡೆಯಲಾಗಿದೆ. ಬೀದರ್ನಲ್ಲಿ 3, ಬಾಗಲಕೋಟೆಯಲ್ಲಿ 6, ಹೀಗೆ ಮಂಗಳೂರು ಸೇರಿದಂತೆ ಶಿವಮೊಗ್ಗ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲ ಅನುಮಾನ ಬರ್ತಾ ಇದೆ. ಮಂಗಳೂರಿನಲ್ಲಿ 16, ಉಡುಪಿಯಲ್ಲಿ 4, ಒಟ್ಟು ಟೋಟಲ್ ಆಗಿ ನೋಡೋದಾದ್ರೆ 65 ಹೆಚ್ಚಿನ ಪಿಎಫ್ಐ ಸಂಘಟನೆಗೆ ಸಂಬಂಧಪಟ್ಟಂತವ್ರನ್ನ ಅಥವಾ ಮುಖಂಡರನ್ನ ಅವ್ರ ಮೇಲೆ ಕೇಳಿಬಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯ ಅಂದ್ರೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಿಎಫ್ಐ ಮುಖಂಡರ ಮನೆಗಳ ಮೇಲೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಏನಾದರೂ ಸಿಕ್ಕಿದೆಯಾ ಅದನ್ನು ಕೂಡ ಚೆಕ್ ಮಾಡಿದ್ದಾರೆ. ಆಮೇಲೆ ವಶಕ್ಕೆ ಪಡೆಯುವಂತಹ ಸಂದರ್ಭ ಬಂದಾಗ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಮಿಂಚಿನ ಕಾರ್ಯಾಚರಣೆಯಾಗಿದೆ ಪೊಲೀಸರ ಕಡೆಯಿಂದ. ಎನ್ ಐ ಎ ಮತ್ತೊಂದು ಸುತ್ತಿನ ದಾಳಿಯನ್ನು ಆರಂಭ ಮಾಡಿದೆ. ಇದು ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಹಲವು ಕಡೆ ಪಿಎಫ್ಐ ಮುಖಂಡರ ಮನೆಗಳಿಗೆ ಮಧ್ಯರಾತ್ರಿ ಅಥವಾ ತಡರಾತ್ರಿ ರೈಡ್ ಮಾಡಿ ಕೆಲವರನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ, ದೇಶದ್ರೋಹದ ಕೆಲಸವನ್ನ ಇವರು ಮಾಡ್ತಾ ಇದ್ರಾ, ಮತ್ತೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರಾ,